ನಮ್ಮ ಲೈಫ್ ಪಾರ್ಟ್ನರ್ ನಮಗೆ ಗೊತ್ತಿಲ್ಲದೇ ಚೀಟ್ ಮಾಡ್ತಿದ್ದಾರ ಅನ್ನೋ ವಿಷಯನ ತಿಳ್ಕೊಳ್ಳೋದು ಹೇಗೆ? ನಂಗೆ ಗೊತ್ತು ನಮ್ಮ ಲೈಫ್ ಪಾರ್ಟ್ನರ್ ನಮ್ಮ ಜೊತೆ ನಿಯತ್ತಾಗಿದ್ದಾರ ಇಲ್ಲ ಚೀಟ್ ಮಾಡ್ತಿದ್ದಾರ ಅನ್ನೋ ವಿಷಯ ತಿಳ್ಕೋಬೇಕು ಅನ್ನೋ ಕುತೂಹಲ ಇಲ್ಲಿ ತುಂಬ ಜನಕ್ಕಿರುತ್ತೆ. ಸೊ ಸ್ಟ್ರೈಟ್ ಆಗಿ ಪಾಯಿಂಟಿಗೆ ಬರ್ತೀನಿ. ಫಸ್ಟ್ ಒನ್, ಮೊಬೈಲ್ ಫೋನ್. ನಿಮ್ಮ ಪಾರ್ಟ್ನರ್ ಫೋನ್ ಲಾಕ್ ಆಗಿತ್ತು, ಅದರ ಪಾಸ್ವರ್ಡ್ ನಿಮ್ಮ ಹತ್ರ ಶೇರ್ ಮಾಡ್ಕೋತಿಲ್ಲ ಅಂದರೆ, ಅವ್ರು ಯಾವುದಾದ್ರೂ ಫೋನ್ ಬಂದಾಗ ನಿಮ್ಮ ಮುಂದೆ ಅಲ್ಲದೆ ಪಕ್ಕಕ್ಕೆ ಹೋಗಿ ಮಾತಾಡ್ತಿದ್ದಾರೆ ಅಂದರೆ, ಯಾವುದಾದ್ರೂ ಮೆಸೇಜ್ ಆರ್ ನೋಟಿಫಿಕೇಶನ್ ಬಂದಾಗ ಅದನ್ನು ನೋಡಿ ಮುಗುಳ್ನಗ್ತಾ ಇದ್ರೆ, ಮೊಬೈಲ್ ಫೋನ್ ಜೊತೆನೆ ಸಂಸಾರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದ್ರೆ, ಸೊ ಯು ಕ್ಯಾನ್ ಸಸ್ಪೆಕ್ಟ್ ಸಮ್ಥಿಂಗ್, ಸಮ್ ಫಿಶಿ ಥಿಂಗ್ ಈಸ್ ದೇರ್. ಅಂದರೆ ನಿಮಗೆ ಗೊತ್ತಾಗದೇ ಇರೋ ವಿಷಯ ಏನೋ ಇದೆ ಅಂತಲೇ ಅರ್ಥ. ಅದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೈರ್ ಆಗಿರ್ಬೋದು, ಆಗಿಲ್ದೇನೂ ಇರ್ಬೋದು, ಇಲ್ಲ ಯಾವುದೋ ಒಂದು ಎಮೋಷ್ನಲ್ ಬಾಂಡಿಂಗ್ ಆಗಿರ್ಬೋದು. ತುಂಬ ಕೇಸಸ್ಸಲ್ಲಿ ಏನಾಗುತ್ತೆ ಅಂದರೆ, ಈ ಮೊಬೈಲ್ ಫೋನ್ ರಿಲೇಷನ್ಶಿಪ್ ಅನ್ನೋದು ಕೇವಲ ಮಾತುಗಳಿಗೆ ಮಾತ್ರನೇ ಸೀಮಿತವಾಗಿರ್ತವೆ. ಮಾತಾಡ್ತಾ ಇರ್ತಾರೆ, ಚಾಟಿಂಗ್ ಮಾಡ್ತಾ ಇರ್ತಾರೆ, ಸೆಕ್ಸ್ಟಿಂಗ್ ಮಾಡ್ತಾ ಇರ್ತಾರೆ. ಸೆಕ್ಸ್ಟಿಂಗ್ ಅಂದರೆ ಗೊತ್ತಿದೆ ಅನ್ಕೋತೀನಿ, ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಸೆಕ್ಸ್ಟಿಂಗ್ ಅಂದರೆ ಸೆಕ್ಸ್ ಬಗ್ಗೆ ಕಾನ್ವರ್ಸೇಷನ್ ಮಾಡೋದಾಗಿರ್ಬೋದು, ಪಿಕ್ಸ್ನ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಲೈಕ್ ನ್ಯೂಡ್ ಪಿಕ್ಸ್ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಇಂಥ ರಿಲೇಷನ್ಶಿಪ್ಸ್ ಎಲ್ಲ ಕೇವಲ ಇಷ್ಟಕ್ಕೆ ಮಾತ್ರನೇ ಸೀಮಿತವಾಗಿರ್ತವೆ, ಇದಕ್ಕಿಂತ ಮೀರಿ ಮುಂದುವರಿಯಲ್ಲ. ಬಟ್ ಇನ್ನೂ ಸ್ವಲ್ಪ ಜನ ಇದನ್ನು ಮೀರಿ ಕೂಡ ಮುಂದುವರಿತಾರೆ. ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಮುಂದೆ ಫೋನ್ ಲಾಕ್ ಓಪನ್ ಮಾಡ್ತಿಲ್ಲ, ಕೇಳಿದ್ರು ಹೇಳ್ತಿಲ್ಲ, ಇಲ್ಲ ನೀವು ಅವ್ರ ಮುಂದೆ ಹೋಗಿದ ತಕ್ಷಣವೇ ಫೋನ್ ಆಫ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದ್ರೆ, ಖಂಡಿತವಾಗ್ಲೂ ಸಮ್ಥಿಂಗ್ ಈಸ್ ದೇರ್, ಏನೋ ಇದೆ. ಸೆಕೆಂಡ್ ಒನ್, ರಿಲೇಷನ್ಶಿಪ್. ಇಬ್ಬರು ಕಪಲ್ಸ್, ಅದು ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿರ್ಬೋದು, ಇಲ್ಲ ಲವರ್ಸ್ ಆಗಿರ್ಬೋದು. ಸೊ ಈ ರಿಲೇಷನ್ಶಿಪ್ಪಲ್ಲಿ ಒಂದು ಸಾಮರಸ್ಯ ಅನ್ನೋದಿರುತ್ತೆ. ಅಂದರೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾತಾಡೋದಾಗಿರಲಿ, ಕೂತ್ಕೊಂಡು ಕಾಫಿ ಕುಡಿಯೋದಾಗಿರಲಿ, ಯಾವುದಾದ್ರೂ ಮಾಲ್ಗೆ ಹೋಗೋದು, ಸಿನಿಮಾ ನೋಡೋದು, ಒಟ್ಟಿಗೆ ಶಾಪಿಂಗ್ ಮಾಡೋದು, ಇಲ್ಲ ಯಾವುದಾದ್ರೂ ಪಾರ್ಕ್ ಹೋಗೋದು. ಸೊ ಈ ಸಾಮರಸ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಇನ್ ಎನಿ ರಿಲೇಷನ್ಶಿಪ್, ಅದು ಲವಲ್ ಆಗಿರ್ಬೋದು, ಮ್ಯಾರೇಜಲ್ಲಿ ಆಗಿರ್ಬೋದು. ಸೊ ನಿಮ್ಮ ಪಾರ್ಟ್ನರ್ ಸಡನ್ನಾಗಿನೋ ಇಲ್ಲ ಸ್ವಲ್ಪ ದಿನಗಳಿಂದ ಸಾಮರಸ್ಯದಿಂದ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಂದರೆ, ನಿಮ್ಮನ್ನು ಯಾವುದೋ ಒಂದು ರೀತಿಯಲ್ಲಿ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನಿಮಗೆ ಫೀಲ್ ಆಗ್ತಾ ಇದ್ರೆ, ಡೆಫಿನೆಟ್ಲಿ ಸಮ್ಥಿಂಗ್ ಈಸ್ ದೇರ್. ಯಾಕಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಈ ಸಾಮರಸ್ಯ ಮತ್ತು ಹೊಂದಾಣಿಕೆ ಅನ್ನೋದು ತುಂಬ ಮುಖ್ಯ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಮೊದಲಿನ ಥರ ಇಲ್ಲ, ಆ ಸಾಮರಸ್ಯ ಆಗಲಿ ಅನುಬಂಧ ಆಗಲಿ ಕಡಿಮೆ ಆಗ್ತಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ರೆ ಮಾತ್ರ ಅದೇನು ಅಂತ ಕಂಡಿಡ್ಕೋಬೇಕಾಗತ್ತೆ, ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೇಬೇಕಾಗತ್ತೆ. ಥರ್ಡ್ ಒನ್, ರೊಮ್ಯಾನ್ಸ್. ಯೂಶ್ವಲಿ ಇಂಡಿಯನ್ಸ್ ವಾರಕ್ಕೆ ಒಂದು 3-4 ಸಲ ರೊಮ್ಯಾನ್ಸ್ ಮಾಡ್ತಾರೆ ಅನ್ನೋದು ಒಂದು ಸರ್ವೆಯಲ್ಲಿ ಗೊತ್ತಾಗಿರೋ ವಿಚಾರ. ಸೊ ಯಾವಾಗ ನಿಮ್ಮಿಬ್ಬರ ಮಧ್ಯೆ ಈ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಹೋಗುತ್ತೋ, ಇಲ್ಲ ರೊಮ್ಯಾನ್ಸ್ ಮಾಡೋ ಟೈಮಲ್ಲಿ ಅವರು ಮನಸ್ಫೂರ್ತಿಯಾಗಿ ಇನ್ವಾಲ್ವ್ ಆಗ್ತಿಲ್ಲ ಅಂತ ನಿಮ್ಗನ್ಸುತ್ತೋ, ಅವರು ಎಂಜಾಯ್ ಮಾಡ್ತಿಲ್ಲ ಅಂತ ನಿಮ್ಗನ್ಸುತ್ತೋ, ಇಲ್ಲ ಅಂದರೆ ಏನೋ ಒಂದು ಕಾರಣ ಹೇಳಿ ನನಗೆ ತಲೆನೋವುತ್ತಿದೆ ಅಂತನೋ, ಹೊಟ್ಟೆ ಸರಿ ಇಲ್ಲ ಅಂತನೋ, ಈ ಥರ ಕಾರಣಗಳನ್ನು ಇಟ್ಕೊಂಡು ನಿಮ್ಮ ಜೊತೆ ರೊಮ್ಯಾನ್ಸ್ ಮಾಡೋದನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನಿಮ್ಗನ್ನಿಸ್ತಿದ್ರೆ, ದೇರ್ ಈಸ್ ಸಮ್ಥಿಂಗ್, ಅದೇನು ಅಂತ ನೀವು ಕಂಡುಹಿಡಿಯಲೇಬೇಕಾಗತ್ತೆ. ಹಾಗಂತ ರೊಮ್ಯಾನ್ಸ್ನ ಅವಾಯ್ಡ್ ಮಾಡೋ ಎಲ್ಲರೂ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ನ ಇಟ್ಕೊಂಡಿರ್ತಾರೆ ಅಂತ ನಾನು ಹೇಳ್ತಿಲ್ಲ. ಆದರೆ ಅವರು ಆ ಥರ ಅವಾಯ್ಡ್ ಮಾಡ್ತಾ ಇರೋದ್ರ ಹಿಂದೆ ಇರೋ ಕಾರಣ ಏನಿರ್ಬೋದು ಅಂದರೆ, ಯಾಕೆ ನನ್ನ ಅವರ ಮಧ್ಯೆ ಆ ಬಾಂಡಿಂಗ್ ಅನ್ನೋದು ಬ್ರೇಕ್ ಆಗ್ತಾ ಇದೆ, ವೀಕ್ ಆಗ್ತಾ ಇದೆ ಅನ್ನೋ ವಿಷಯ ಪಾರ್ಟ್ನರ್ ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದಾಗ ಮಾತ್ರನೇ ಅದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ ಹೊರತು, ಅದನ್ನು ಹಾಗೆ ಬಿಟ್ಟರೆ ಆ ಬಾಂಡಿಂಗ್ ಅನ್ನೋದು ಇನ್ನೂ ವೀಕ್ ಆಗ್ತಾನೆ ಹೋಗುತ್ತೆ. ಯಾವಾಗ ಆ ಬಾಂಡಿಂಗ್ ಅನ್ನೋದು ವೀಕ್ ಆಗ್ತಾ ಹೋಗುತ್ತೋ, ನೋಡಿ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ಗೆ ಕೇವಲ ಸೆಕ್ಸ್ ಮಾತ್ರನೇ ಕಾರಣ ಅಲ್ಲ, ಇದನ್ನು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಹುಡ್ಕೋತಿರೋದೆ ಈ ಎಮೋಷ್ನಲ್ ವಾಯ್ಡಿಂದನೇ. ಯಾವಾಗ ಇಬ್ಬರು ಪಾರ್ಟ್ನರ್ಸ್ ಮಧ್ಯೆ ಒಂದು ಎಮೋಷ್ನಲ್ ಬಾಂಡಿಂಗ್ ಅನ್ನೋದು ಇಲ್ಲದೆ ಹೋಗುತ್ತೋ, ಯಾವಾಗ ನಿಮ್ಮಿಬ್ಬರ ಅಭಿಪ್ರಾಯಗಳು ಭಿನ್ನವಾಗಿರ್ತವೋ, ಆಗ 3ನೇ ವ್ಯಕ್ತಿ ಪ್ರವೇಶ ಮಾಡ್ತಾನೆ.
ಆ ಟೈಮಲ್ಲಿ ಯಾರೋ ಒಬ್ಬ ಬಂದು ಹೇಗಿದ್ದೀರಾ, ಊಟ ಮಾಡಿದ್ರಾ ಅಂತ ಕೇಳಿದ್ರೇ ಸಾಕು ಅವ್ರ ಕಡೆ ಅಟ್ರ್ಯಾಕ್ಟ್ ಆಗಿಬಿಡ್ತಾರೆ. ಇದು ಕೇವಲ ಸೆಕ್ಷುವಲ್ ನೀಡ್ಗೋಸ್ಕರ ಮಾತ್ರ ಅಲ್ಲ, ಅದು ಅವ್ರ ಎಮೋಷ್ನಲ್ ನೀಡ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರನೂ ಆಗಿರ್ಬೋದು. ಇದು ಪಾರ್ಟ್ನರ್ಸ್ ಮೊದಲು ಅರ್ಥ ಮಾಡ್ಕೋಬೇಕಾಗಿರೋ ವಿಷಯ. ಮೊದಲನೇದು ಮೊಬೈಲ್, ಎರಡನೇದು ಸಾಮರಸ್ಯ, ಮೂರನೇದು ರೊಮ್ಯಾನ್ಸ್. ಈ ಮೂರು ವಿಷಯದಲ್ಲಿ ನಿಮ್ಗೇನಾದರೂ ವ್ಯತ್ಯಾಸ ಕಾಣಿಸ್ತಿದೆ ಅಂತ ಅನಿಸಿದ್ರೆ ಒಂದು ಸಲ ನಿಮ್ಮ ಪಾರ್ಟ್ನರ್ ಜೊತೆ ಕೂತ್ಕೊಂಡು ಮಾತಾಡಬೇಕಾಗತ್ತೆ. ನಿಮ್ಮ ಡೌಟ್ಸ್ನ ಅವ್ರ ಮುಂದೆ ಇಡಬೇಕಾಗತ್ತೆ. ನೋಡು, ನನಗೆ ಈ ಥರ ಅನ್ನಿಸ್ತಿದೆ, ನಾವಿಬ್ಬರು ದೂರ ಆಗ್ತಿದ್ದೀವಿ ಅಂತ ನನಗನ್ನಿಸ್ತಿದೆ, ಯಾಕೆ, ನನ್ನ ಕಡೆಯಿಂದ ಏನಾದರೂ ತಪ್ಪಿದೆಯಾ ಅಂತ ಕೇಳಿ ಮನ್ಸು ಬಿಚ್ಚಿ ಮಾತಾಡಿ. ಈ ಥರ ಮಾತಾಡಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ಹೊರತು ಇನ್ಯಾವ ದಾರಿನೂ ಇಲ್ಲ. ಫೋರ್ತ್ ಒನ್, ಬಾಡಿ ಲ್ಯಾಂಗ್ವೇಜ್. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಮಾತಿಂದ ಹೇಳೋಕ್ಕಾಗದೇ ಇರೋ ಎಷ್ಟೋ ವಿಷಯಗಳನ್ನು ಬಾಡಿ ಲ್ಯಾಂಗ್ವೇಜೇ ಹೇಳುತ್ತೆ. ಒಂದು ವೇಳೆ ನೀವು ಅವ್ರ ಹತ್ರ ಹೋದ್ರಿ ಅಂದ್ಕೊಳ್ಳಿ, ಇಲ್ಲ ನೀವೊಂದು ಕಡೆ ಕೂತ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ, ನಿಮ್ಮ ಪಾರ್ಟ್ನರ್ ಬಂದರು, ಬಂದು ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳದೆ ಸ್ವಲ್ಪ ದೂರದಲ್ಲಿ ಹೋಗಿ ಕೂತ್ಕೋತಾರೆ, ಇಟ್ ಮೀನ್ಸ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಇಲ್ಲ ನೀವು ಅವರನ್ನು ಟಚ್ ಮಾಡಿದಾಗ ಅವರು ವಾರ್ಮ್ ಆಗಿ ಫೀಲ್ ಆಗ್ತಿದ್ದಾರಾ ಇಲ್ಲ ಕೋಲ್ಡಾಗಿ ಫೀಲ್ ಆಗ್ತಿದ್ದಾರಾ. ವಾರ್ಮ್ ಅಂದರೆ ಲವ್, ಅಫೆಕ್ಷನ್, ರೊಮ್ಯಾನ್ಸ್. ಕೋಲ್ಡ್ ಅಂದರೆ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್ ಅಂತ ಅರ್ಥ. ಹೇಗೆ ಅಂದರೆ, ಇಂಟ್ರೆಸ್ಟ್ ಇಲ್ಲ ಅಂದರೆ ಬಾಡಿಲಿ ವಾರ್ಮ್ನೆಸ್ ಅನ್ನೋದು ಇರಲ್ಲ. ಫಿಫ್ತ್ ಒನ್, ಇಷ್ಟು ದಿನದಿಂದ ಇಲ್ಲದೆ ಇರೋ ಅವ್ರ ಬಾಡಿ ಮೇಲೆ, ಅವ್ರ ಮೇಕಪ್ ಮೇಲೆ, ಅವ್ರ ಡ್ರೆಸ್ಸಿಂಗ್ ಮೇಲೆ ಕಾಳಜಿ ತೋರಿಸೋದು. ಅಂದರೆ ಇದಕ್ಕಿಂತ ಮುಂಚೆ ಹೊರಗಡೆ ಹೋಗಬೇಕಾದ್ರೂ ಕೂಡ ಜಸ್ಟ್ ಸಿಂಪಲ್ಲಾಗೊಂದು ಕ್ರೀಮ್ ಅಪ್ಲೈ ಮಾಡಿಕೊಂಡು ಸಿಂಪಲ್ಲಾಗಿ ಹೋಗ್ತಿದ್ರು ಅಂದ್ಕೊಳ್ಳಿ. ಸೊ ಸಡನ್ಲಿ ತುಂಬ ಶಾಪಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಹೊಸ ಹೊಸ ಡ್ರೆಸ್ಸಸ್ನ ತಗೋತಿದ್ದಾರೆ. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ನೀಟಾಗಿ ರೆಡಿ ಆಗ್ತಿದ್ದಾರೆ, ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಡ್ರೆಸ್ಸಿಂಗ್ ಮಾಡಿಕೊಂಡು ಆಚೆ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಸೊ ಸಡನ್ನಾಗಿ ಅವ್ರ ಮೇಕಪ್ಪಲ್ಲಾಗಲಿ ಡ್ರೆಸ್ಸಿಂಗ್ ಸ್ಟೈಲಲ್ಲಾಗಲಿ ಬದಲಾವಣೆಗಳಾಗಿದ್ದಾವೆ ಅಂದರೆ ಸಮ್ ಅಟ್ರ್ಯಾಕ್ಷನ್ ಇಸ್ ದೇರ್. ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರನೇ ಇದೆಲ್ಲ. ಯಾರನ್ನೋ ಇಂಪ್ರೆಸ್ ಮಾಡೋದಕ್ಕೋಸ್ಕರನೇ ನಾನು ಡ್ರೆಸ್ ಮಾಡ್ಕೋತಿದ್ದೀನಿ ಅಂತ, ಡ್ರೆಸ್ ಹಾಕ್ತಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ಸಿಕ್ಸ್ತ್ ಒನ್, ಮುಚ್ಚುಮರೆ. ಮುಚ್ಚುಮರೆ ಮಾಡೋದು, ಫಾರ್ ಎಕ್ಸಾಂಪಲ್ ನೀವೇನಾದರೂ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದಾಗ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾರೆ. ಯಾವತ್ತೋ ಒಂದಿನ ಅವರನ್ನು ನೀವು ಮೀಟ್ ಮಾಡಿದಾಗ ಇಲ್ಲ ಅವ್ರು ನಂಗೆ ಸಿಕ್ಕೇ ಇಲ್ಲ, ತುಂಬ ದಿನ ಆಯಿತು ಮೀಟ್ ಆಗಿ ಅಂತ ಹೇಳ್ತಾರೆ. ಸೊ ಪ್ರತಿ ಚಿಕ್ಕ ಚಿಕ್ಕ ವಿಷಯನೂ ನಿಮ್ಮಿಂದ ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಸಮ್ಥಿಂಗ್ ಇಸ್ ದೇರ್. ಸೆವೆಂತ್ ಒನ್, ಎಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಬ್ಯಾಂಕ್ ಬ್ಯಾಲೆನ್ಸ್. ಅಂದರೆ ರೆಗ್ಯುಲರ್ಲಿ ನಿಮ್ಮ ಸಂಸಾರ ಸಾಗಿಸೋದಕ್ಕೆ ತಿಂಗಳಿಗೆ ಇಲ್ಲ ಒಂದು ವಾರಕ್ಕೆ ಎಷ್ಟು ಖರ್ಚಾಗುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತೇ ಇರುತ್ತೆ, ಪ್ರತಿಯೊಂದು ಫ್ಯಾಮಿಲಿಗೂ ಕೂಡ ಗೊತ್ತಿರೋ ವಿಷಯನೇ. ಬಟ್ ಸಡನ್ಲಿ ದುಡ್ಡು ವಿಪರೀತವಾಗಿ ಆಚೆ ಹೋಗ್ತಿದೆ ಅಂದರೆ ಅದು ಡೈರೆಕ್ಟ್ ಟ್ರಾನ್ಸ್ಫರ್ ಆಗಿರ್ಬೋದು ಇಲ್ಲ ಶಾಪಿಂಗ್ ಕೂಡ ಆಗಿರ್ಬೋದು, ಬಟ್ ಆ ಶಾಪಿಂಗ್ ಮಾಡಿರೋ ವಸ್ತು ಮನೆ ತನಕನೂ ಬರ್ತೇ ಇರ್ಬೋದು. ಸೊ ಒಂದು ಸಲ ಈ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗಲೂ ಕೂಡ ಅಲ್ಲೂ ಮುಚ್ಚುಮರೆ ಅನ್ನೋದಿರುತ್ತೆ. ಯಾಕೆ, ಯಾಕೆ ನಾನು ಬ್ಯಾಲೆನ್ಸ್ ತೋರಿಸ್ಬೇಕು, ನನ್ನ ಮೇಲೆ ಡೌಟಾ ಅಂದರೆ ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಂತ ವಾದ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ, ನಾನು ಕೊಡಲ್ಲ. ಸೊ ಈ ಎಲ್ಲ ಪಾಯಿಂಟ್ಸಿಂದನೂ ಕೂಡ ಎಲ್ಲೋ ಸೀದೋಗಿರೋ ವಾಸನೆ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಕಳ್ಳರು ಸಿಕ್ಕಿಬೀಳ್ತಾರೆ. ಸೊ ಫೈನಲಿ ಕಳ್ಳರನ್ನು ಹಿಡಿಯೋದಕ್ಕೆ ಇದೆಲ್ಲದಕ್ಕಿಂತ ತುಂಬ ಈಸಿ ಟ್ರಿಕ್ ಏನು ಅಂದರೆ ಮೊಬೈಲ್ ಫೋನ್. ಮೊಬೈಲ್ ಫೋನಲ್ಲಿ ಚಾಟ್ ಮಾಡ್ತಿರ್ತಾರೆ, ಯಾವುದೋ ಒಂದು ಮೆಸೇಜ್ ಬರುತ್ತೆ, ಸಣ್ಣದಾಗಿ ಮುಗುಳ್ ನಕ್ತಾರೆ. ನಕ್ರೆ ಪಾರ್ಟ್ನರ್ಗೆ ಡೌಟ್ ಬರುತ್ತೆ, ಯಾಕೆ, ಯಾಕೆ ಸುಮ್ಮ ಸುಮ್ಮನೆ ನಗ್ತಿದ್ಯಾ, ಯಾರ ಜೊತೆ ಚಾಟ್ ಮಾಡ್ತಿದ್ಯಾ, ಎಲ್ಲಿ ತೋರಿಸು ಅಂತ ಕೇಳಿದ ತಕ್ಷಣವೇ ಆ ಚಾಟ್ನ ಡಿಲೀಟ್ ಮಾಡ್ತಾರೆ, ಮಾಡಿ ನಿಮಗೆ ತೋರಿಸ್ತಾರೆ, ನೋಡ್ಕೋ ಯಾರ ಜೊತೆ ಚಾಟ್ ಮಾಡ್ತಿದ್ದೀನಿ, ನಾನು ಏನೋ ನೋಡಿ ನಗ್ತಾ ಇದ್ದೆ ಅಂತ ಹೇಳ್ತಾರೆ. ಡಿಲೀಟೇ ಮಾಡಿದ್ಮೇಲೆ ಇನ್ನು ನೋಡೋಕೆ ಏನಿರುತ್ತೆ ಅಲ್ಲಿ. ಸೊ ನೀನು ಕೇಳಿದ ತಕ್ಷಣವೇ ನಿಮ್ಮ ಪಾರ್ಟ್ನರ್ ನಿಮ್ಮ ಕೈಗೆ ಫೋನ್ ಕೊಡ್ದೇನೆ ಒಂದು ನಿಮಿಷ ಗ್ಯಾಪ್ ತಗೋತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನೀವೇ. ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂದರೆ
ಅವರು ವಾಟ್ಸಪ್ಪಲ್ಲಿ ಮೆಸೇಜ್ ಡಿಲೀಟ್ ಮಾಡಿದರೂ ಕಳ್ಳಿನ ಹಿಡಿಬೋದು. ಹೇಗೆ ಅಂದರೆ ಫೇಸ್ಬುಕ್, ಫೇಸ್ಬುಕ್ಕಲ್ಲಿ ಯಾರ ಸ್ಟೋರಿನ ತುಂಬ ನೋಡ್ತಿದ್ದಾರೆ, ಯಾರ ಫೋಟೋಗೆ ತುಂಬ ಲೈಕ್ಸ್ ಮಾಡ್ತಿದ್ದಾರೆ, ಯಾರ ಫೋಟೋಗೆ ತುಂಬ ಕಮೆಂಟ್ಸ್ ಮಾಡಿದ್ದಾರೆ, ಯಾವ ಥರ ಕಮೆಂಟ್ಸ್ ಮಾಡಿದ್ದಾರೆ, ಕ್ಯಾಶುವಲ್ ಆಗಿ ಕಮೆಂಟ್ಸ್ ಮಾಡಿದ್ದಾರಾ ಇಲ್ಲ ಫ್ಲರ್ಟ್ಲಿ ಕಮೆಂಟ್ಸ್ ಮಾಡಿದ್ದಾರಾ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಸ್ವಲ್ಪ ರೇರಾಗಿ ಯೂಸ್ ಮಾಡುವಂಥ ಆ್ಯಪ್ಸ್ ಇರ್ತವೆ. ಅಂದರೆ ಏ ಅಲ್ಲೆಲ್ಲ ಚೆಕ್ ಮಾಡಲ್ಲ ಬಿಡು, ಚೆಕ್ ಮಾಡಲ್ಲ ಅನ್ನೋ ಕೆಲವೊಂದು ಆ್ಯಪ್ಸ್ ಇರ್ತಾವಲ್ವ, ಅವನ್ನು ಒಂದ್ಸಲ ಓಪನ್ ಮಾಡಿದ್ರೆ ಕಳ್ಳಿ ಬಂಡವಾಳ ಬಟಾಬೈಲಾಗುತ್ತೆ. ಇನ್ನೂ ಸ್ವಲ್ಪ ಜನ ಇರ್ತಾರೆ ಇಷ್ಟೊತ್ತು ಹೇಳಿದ್ದಕ್ಕಿಂತ ಸ್ವಲ್ಪ ಡೀಪಾಗಿ ಹೋಗಿರೋರು, ಅಂದರೆ ಎಮೋಷ್ನಲ್ ಬಾಂಡಿಂಗನ್ನು ದಾಟಿ ಸೆಕ್ಷುವಲ್ ಬಾಂಡಿಂಗ್ವರೆಗೂ ಹೋಗಿರ್ತಾರೆ. ಅವರು ಸ್ಕೈಪ್ ಯೂಸ್ ಮಾಡ್ತಿರ್ತಾರೆ. ವಾಟ್ಸಪ್ ಆದರೆ ಚೆಕ್ ಮಾಡ್ತೀರಾ, ರಿಸ್ಕ್ ಇರೋದ್ರಿಂದ, ಸ್ಕೈಪಲ್ಲಾದರೆ ಡೈರೆಕ್ಟಾಗಿ ಕಾಲ್ಸ್ ಮಾಡ್ಬೋದು, ವಿಡಿಯೋ ಕಾಲ್ಸ್ ಕೂಡ ಮಾಡ್ಬೋದು. ಅಂದರೆ ಇಂಥ ರೆಗ್ಯುಲರಾಗಿ ಯೂಸ್ ಮಾಡದೇ ಇರೋ ಆ್ಯಪ್ಸ್ ಏನಿದಾವೋ ಅವನ್ನು ನೋಡಿದ್ರೇ ಅವರನ್ನು ಹಿಡಿಯೋದು ಈಸಿ. ಸೊ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಬೆಳೆಯೋದಕ್ಕೆ ಇನ್ನೂ ಯಾವ್ಯಾವ ಕಾರಣಗಳಿದ್ದಾವೆ, ಅವನ್ನು ಇನ್ನೂ ಹೇಗೆಲ್ಲ ಕಂಡುಹಿಡಿಬೋದು, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್.